ಸಪ್ತಪದಿ ಸಪ್ತಪದಿ ಅಂದರೆ ಏಳು ಹೆಜ್ಜೆಗಳು ವಿವಾಹ ಕಾಲದಲ್ಲಿ ಪ್ರತಿಜ್ಞೆ ಹಾಗಾದರೆ ಸಪ್ತಪದಿ ಈ ಏಳು ಹೆಜ್ಜೆಗಳ ಅರ್ಥವನ್ನು ತಿಳಿಯೋಣ ಕನ್ನಡ ಪ್ರೇರಣೆ ಕನ್ನಡ ಮೋಟಿವೇಶನ್ ಚಾನೆಲ್ಗೆ ಸ್ವಾಗತ ಮೊದಲನೇ ಹೆಜ್ಜೆ ಓ ನನ್ನ ಹೃದಯ ಕದ್ದವಳೆ ನೀನು ಒಂದು ಹೆಜ್ಜೆ ಮುಂದಿಡು ನೀನು ಕಾಲಿಟ್ಟ ಸ್ಥಳದಲ್ಲೆಲ್ಲ ಅನ್ನ ಸಮೃದ್ಧಿಯಾಗುವಂತೆ ಮಾಡು ನನಗೆ ಅನುಕೂಲ ಪತ್ನಿಯಾಗು ನಮ್ಮ ಮುಂದಿನ ಬಾಳು ಅಸನಾಗುವಂತಾಗಲಿ ಎರಡನೇ ಹೆಜ್ಜೆ ನಿನ್ನ ನುಣುಪಾದ ಹೆಜ್ಜೆ ಸ್ಥಳದಲ್ಲೆಲ್ಲ ಬಲ ಸಂವರ್ಧನೆ ಆಗಲಿ ನಮ್ಮ ಬಾಂಧವ್ಯ ಜೇನಿನಂತಾಗಲಿ ನನ್ನ ಬಾಹುವಿನಲ್ಲಿ ಬಲವನ್ನು ತುಂಬುವಂಥವಳಾಗು ಮೂರನೇ ಹೆಜ್ಜೆ ನಿನ್ನ ಮೂರನೇ ಹೆಜ್ಜೆಯನ್ನು ನಿನ್ನ ನೂತನ ಗೃಹದಲ್ಲಿಟ್ಟು ಅಲ್ಲಿ ಧನ ಧಾನ್ಯ ಸಂಪತ್ತು ವೃದ್ಧಿಯಾಗುವಂತೆ ಮಾಡು ನಿನ್ನ ಕಾಲ್ಗುಣದಿಂದ ಸಂಪತ್ತು ವೃದ್ಧಿಯಾಗುವಂತಾಗಲಿ ನಮ್ಮ ಸಂಸಾರ ಸಾಗರವು ನಿರಾತಂಕವಾಗಿ ಸಾಗುವಂತೆ ಮಾಡು ನಾಲ್ಕನೇ ಹೆಜ್ಜೆ ನಿನ್ನ ನಾಲ್ಕನೇ ಹೆಜ್ಜೆಯನ್ನು ಗೃಹದಲ್ಲಿಟ್ಟ ನಂತರ ಸುಖ ಶಾಂತಿ ಸೌಕರ್ಯಗಳು ನಮ್ಮ ಬಾಳಿನಲ್ಲಿ ಉಕ್ಕಿ ಅರಿಯುವಂತಾಗಲಿ ಐದನೇ ಹೆಜ್ಜೆ ಮುಂದಿನ ದಿನಗಳಲ್ಲಿ ನನ್ನ ನಿನ್ನ ಸಮ್ಮಿಲನದಿಂದ ಉತ್ತಮ ಸಂತಾನ ಪ್ರಾಪ್ತವಾಗಲಿ ನಮ್ಮವು ಸತ್ಪ್ರಜೆಗಳಾಗಲಿ ಆರನೇ ಹೆಜ್ಜೆ ನಿನ್ನ ಆರನೇ ಹೆಜ್ಜೆಯಿಂದ ನಮ್ಮ ಮನೆಯಲ್ಲಿ ಮಂದಮಾರುತವು ಬೀಸಲಿ ಆಸ್ತ್ಯ ಪ್ರೇಮ ಆನಂದ ಸಾಗರದಲ್ಲಿ ನಾವು ತೇಲುವಂತಾಗಲಿ ಯಾವುದೇ ಕಾರಣಕ್ಕೂ ಮನಸ್ತಾಪ ಉಂಟಾಗದಿರಲಿ ಇನ್ನು ಏಳನೇ ಹೆಜ್ಜೆ ಬಂಧು ಬಾಂಧವರಲ್ಲಿ ಉತ್ತಮ ಸಂಬಂಧ ವೃದ್ಧಿಯಾಗಲಿ ನೀನು ನನ್ನ ಉತ್ತಮ ಮಡದಿಯಾಗಿ ನಮ್ಮ ಮಕ್ಕಳಿಗೆ ಮಾತೆಯಾಗಿ ಕ್ಷಮೆಯ ದರಿದ್ರೆಯಾಗಿ ಮನೆಯನ್ನು ನಂದನವನವಾಗುವಂತೆ ಮಾಡು ನಮ್ಮ ಮಕ್ಕಳು ಉತ್ತಮ ಆಯುಸ್ಸು ಪಡೆದು ಧರ್ಮದ ಹಾದಿಯಲ್ಲಿ ನಡೆಯುತ್ತಾ ದೀರ್ಘಾಯುಗಳಾಗಿ ಬಾಳುವಂತಾಗಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ಧನ್ಯವಾದಗಳು